ಮೇಡಮ್ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಅಲೆ ಇದೆ ಕಾಂಗ್ರೆಸ್ ನವರು ಸೋನಿಯಾ ಗಾಂಧಿ ಜೈ ರಾಹುಲ್ ಗಾಂಧಿ ಜೈ ಇಂದಿರಾ ಗಾಂಧಿ ಜೈ ಅಂತ ಇದ್ರು ರಾಜ್ಯಸಭಾ ಚುನಾವಣೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಮಾಡೋ ತರ ಇವತ್ತು ಇವ್ರನ್ನೆಲ್ಲ ಬಿಟ್ಬಿಟ್ಟಿದ್ರಿ ಇವಾಗ ನವರು ಪಾಕಿಸ್ತಾನಕ್ಕೆ ಜೈ ಅನ್ನು ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ನಮ್ಗೆ ಕ್ಯಾಂಡಿಡೇಟ್ ಬಂದು ನರೇಂದ್ರ ಮೋದಿ ಅಷ್ಟೇ ನಮಗೆ ಸುಧಾಕರ್ ವಿಶ್ವನಾಥ್ ಇನ್ನೊಬ್ರು ಅಂತಲ್ಲ ನವರು ಗ್ಯಾರಂಟಿ ಯಾವ ತರ ಕೊಡ್ತಾ ಇದಾರೆ ಅಂದ್ರೆ ಗಂಡನ ಹತ್ರ ಕಿತ್ಕೊಂಡು ಯಂಗ್ಸರ್ಗೆ ಅವ್ರ ಹೆಂಡತಿರಿಗೆ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಇವತ್ತು ರಾಮರಾಜ್ಯ ಆಗ್ಬೇಕು ಹಿಂದೂ ರಾಮ ರಾಜ್ಯಕ್ಬೇಕು ಅಂತ ಹೇಳಿ ರಾಮ ಬಾಗೇಪಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿರುವಂತಹ ಆರ್ ಪ್ರತಾಪ್ ಅವರು ನನ್ನ ಜೊತೆಗಿದ್ದಾರೆ ಸೊ ಅವರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ ಸರ್ ಲೋಕಸಭಾ ಚುನಾವಣೆ ಇನ್ನೇನ್ ಹತ್ರದಲ್ಲಿದೆ ಯಾವ ತರ ಲೆಕ್ಕಾಚಾರ ಇದೆ ಸರ್ ಇಲ್ಲಿ ಮೇಡಮ್ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಅಲೆ ಇದೆ ಇವತ್ತು ನರೇಂದ್ರ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಈ ದೇಶ ಅಭಿವೃದ್ಧಿ ಆಗಬೇಕು ಇಡೀ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಏನಾದರೂ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಬಿಜೆಪಿ ಪಾರ್ಲಿಮೆಂಟ್ ಮೆಂಬರ್ ಗೆಲ್ಲಬೇಕು ಮೇಡಮ್ ಅದರಿಂದ ಇವತ್ತು ಕಾಂಗ್ರೆಸ್ ಥರ ನಮ್ಮ ಗ್ಯಾರಂಟಿಗಳಿಲ್ಲ ಕಾಂಗ್ರೆಸ್ನವ್ರು ಗ್ಯಾರಂಟಿ ಯಾವ ತರ ಕೊಡ್ತಾ ಇದ್ದಾರೆ ಅಂದ್ರೆ ಗಂಡನ ಹತ್ರ ಕಿತ್ಕೊಂಡು ಹೆಂಗ್ಸರ್ಗೆ ಅವ್ರ ಹೆಂಡತಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಇವಾಗ ಕರೆಂಟ್ ಬಿಲ್ಲೇ ಆಗಿರ್ಬೋದು ಇನ್ನೂರು ಯೂನಿ ಯೂನಿಟ್ ಫ್ರೀ ಅಂತೇಳಿದ್ರು ಎಲ್ಲೋ ಅದು ನ್ಯಾಯವಾಗಿ ಇನ್ನೂರು ಯೂನಿಟ್ ಫ್ರೀ ಯಾರಿಗೂ ಸಿಗ್ತಾ ಇಲ್ಲ ಇನ್ನೊಂದು ಚಿಕ್ಕ ಚಿಕ್ಕ ಈ ಗುಡಿ ಕೈಗಾರಿಕೆಗಳು ಇವರಿಗೆಲ್ಲ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ ಅವ್ರ ಹತ್ರ ಕಿತ್ಕೊಂಡು ಬೇರೆಯವ್ರಿಗೆಲ್ಲ ಇದ್ದಾರೆ ಅದೇ ರೀತಿ ಇವತ್ತು ಹಾಲುಕೋಹಾಲು ಮೂರು ನಾಲ್ಕು ಸಲ ಜಾಸ್ತಿ ರೇಟ್ ರೇಟ್ ಜಾಸ್ತಿ ಮಾಡಿದ್ರು ಏನಾಯಿತು ಪಾಪ ಕುಡಿಯೋರಿಗೆ ಸಮಸ್ಯೆ ಆಯಿತು ಅವ್ರ ಹತ್ರ ಕಿತ್ಕೊಂಡು ಅದೇ ದುಡ್ಡನ್ನು ಅವರ ಹೆಂಡತಿಯವ್ರಿಗೆ ಎರಡು ಎರಡು ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ಥರ ಬಸ್ ಫ್ರೀ ಬಸ್ ಕೊಟ್ಟಿದ್ದಾರೆ ನ್ಯಾಯವಾಗಿ ಬಸ್ ಸ್ಟಾಪ್ಗಳಲ್ಲಿ ಬಸ್ಗಳಿಲ್ಲ ಇವತ್ತು ವಿದ್ಯಾರ್ಥಿಗಳು ಪಡೆದಾಡ್ತಾ ಇದ್ದಾರೆ ಎಲ್ಲಾದರೂ ಕಾಲೇಜ್ಗೆ ಹೋಗಬೇಕು ಸ್ಕೂಲ್ ಹೋಗ್ಬೇಕು ಮತ್ತು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇವತ್ತು ಬಸ್ ಸರಿಯಾಗಿಲ್ಲ ಆದರೆ ನರೇಂದ್ರ ಮೋದಿ ಅವರು ಆ ಥರ ಗ್ಯಾರಂಟಿ ಇಲ್ಲ ಇವತ್ತು ನೀವು ಹಳ್ಳಿಗೆ ಯಾವುದೋ ಒಂದು ಹಳ್ಳಿಗೆ ಹೋದರೆ ನೂರು ಮನೆ ಹಳ್ಳಿಗಳಲ್ಲಿ ನೂರು ಮನೆ ಇದ್ರೆ ಆ ನೂರು ಮನೆಗೂ ನರೇಂದ್ರ ಮೋದಿ ಅವರು ಗ್ಯಾರಂಟಿ ತಲುಪಿರ್ತದೆ ಇವತ್ತು ಕಿಸಾನ್ ಸನ್ಮಾನ್ ಯೋಜನೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಪ್ರತಿಯೊಬ್ಬ ರೈತರಿಗೂ ನೇರವಾಗಿ ಅಕೌಂಟ್ ಹೋಗ್ತಾ ಇದೆ ಇದು ಉಜ್ವಲ್ ಯೋಜನಾ ಪ್ರತಿಯೊಬ್ಬ ಮಹಿಳೆಗೂ ಗ್ಯಾಸ್ ಸಿಕ್ಕಿದೆ ಮತ್ತು ಜಲ ಜೀವನ್ ಮಿಷನ್ ಅಂತೇಳಿ ಇವತ್ತು ಒಂದು ಪ್ರತಿಯೊಬ್ಬರಿಗೂ ನೀರು ಕೊಡಬೇಕು ಕುಡಿಯೋದಿಕ್ ಅಂತೇಳಿ ಕುಡಿಯುವ ನೀರು ಪ್ರತಿ ಹಳ್ಳಿಗೂ ಕೊಡ್ತಾ ಇದ್ದಾರೆ ಈ ಥರ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳು ನರೇಂದ್ರ ಮೋದಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ನನ್ನೂರು ವರ್ಷಗಳ ಐನೂರು ವರ್ಷಗಳಿಂದ ಏನು ರಾಮ ಮಂದಿರ ಇವತ್ತು ಸ್ವತಂತ್ರ ಬಂದಾಗಿಂದ ಕಾಂಗ್ರೆಸ್ ಸರ್ಕಾರ ಕಟ್ಟಕ್ಕೆ ಸುಮಾರು ನನ್ನೂರು ವರ್ಷಗಳಿಂದ ಐನೂರು ವರ್ಷಗಳಿಂದ ಪೆಂಡಿಂಗ್ ಇದ್ದಂತ ರಾಮ ಮಂದಿರವನ್ನು ನರೇಂದ್ರ ಮೋದಿ ಅವರು ಇವತ್ತು ಆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ರು ಇವತ್ತು ರಾಮರಾಜ್ಯ ಆಗಬೇಕು ಈ ದೇಶ ಹಿಂದೂ ದೇಶ ಆಗಬೇಕು ರಾಮರಾಜ್ಯ ಆಗಬೇಕು ಅಂತೇಳಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಥರ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳನ್ನು ನರೇಂದ್ರ ಮೋದಿ ಅವ್ರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅದೇ ರೀತಿ ಮತ್ತೆ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಮೇಡಮ್ ನೀರಿನ ಸಮಸ್ಯೆ ಅಂದ್ರೆ ವೀರಕ್ ಮೊಯ್ಲಿ ಅವರು ಎಂ ಪಿ ಆದಾಗ ಎತ್ತಿನ ಹೊಳೆ ತರ್ತೀನಿ ಅಂತ ಹೇಳಿದ್ರು ಎರಡು ಸಲ ಎಂ ಪಿ ಆದ್ರೂ ಎತ್ತಿನ ಹೊಳೆ ತರಲಿಲ್ಲ ಇದುವರೆಗೂ ಎತ್ತಿನ ಹೊಳೆ ನೀರ್ ಬರಲಿಲ್ಲ ನಮ್ದೇನಂದ್ರೆ ಈ ಸರಿ ಏನಾದ್ರು ನಮ್ಮ ಬಾಗೇಪಲ್ಲಿಯಲ್ಲಿ ಬಿಜೆಪಿಗೆ ಮತ ಹಾಕಿ ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಗೆದ್ರೆ ಇಲ್ಲಿ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ತುಂಬಾ ಬರಪೀಡಿತವಾದಂತ ವಿಧಾನಸಭಾ ಕ್ಷೇತ್ರ ಆಗಿದೆ ಕುಡಿಯುವ ನೀರಿನ ಸಮಸ್ಯೆ ತುಂಬ ಅಭಾವ ಇದೆ ಇಲ್ಲಿ ಅದರಿಂದ ಅವ್ರ ಮುಖಾಂತರ ನಾವು ಪಾರ್ಲಿಮೆಂಟ್ ಮೆಂಬರ್ ಮುಖಾಂತರ ಪಾರ್ಲಿಮೆಂಟ್ಗೆ ಒಂದು ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಏನು ಬರಪೀಡಿತ ಜಿಲ್ಲೆಯನ್ನು ನೀರಾವರಿ ಜಿಲ್ಲೆ ಮಾಡಬೇಕು ಅಂತೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬಾಗೇಪಲ್ಲಿ ತಾಲೂಕು ನೀರಾವರಿ ಜಿಲ್ಲೆ ಆಗಬೇಕು ಮತ್ತೆ ನೀವು ನೀರು ಆಂಧ್ರ ಪ್ರದೇಶವರೆಗೂ ಇಲ್ಲಿ ಗೋರಂಟ್ಲಾ ಮತ್ತೆ ಪುಟ್ಟಪರ್ತಿವರೆಗೂ ನೀರ್ ಬಂದಿದೆ ಮೇಡಮ್ ಹಿಂದೂಪುರವರೆಗೂ ನೀರ್ ಬಂದಿದೆ ಆ ನೀರಿನ ಬಾಗೇಪಲ್ಲಿ ಕೆರೆಗಳಿಗೆ ತುಂಬೋ ತರ ಆ ಮಾಡಿಸ್ಬೇಕು ಅಂತೇಳಿ ನಾವು ಅನ್ಕೊಂಡಿದ್ವಿ ಮೇಡಮ್ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ರಿ ಬಟ್ ಹಾಲಿ ಸಂಸದರು ಬಿಜೆಪಿ ಅವರೇ ಇರೋದು ಬಚ್ಚೇಗೌಡರು ಸೊ ಅವರು ಮಾಡಿಸಿಲ್ವಾ ಹೇಗೆ ಸರ್ ಮೇಡಮ್ ಮಾಡ್ಸಿದಾರೆ ಅವರು ಗ್ರಾಮ ಸಡಕ್ ರಸ್ತೆಗಳೆಲ್ಲ ಮಾಡಿಸಿದ್ದಾರೆ ಯಾಕಂದ್ರೆ ನಾವು ವೀರಪ್ಪ ಮೊಯ್ಲಿ ಅವ್ರ ಬಗ್ಗೆ ಮಾತನಾಡಿದ್ರೆ ಸೊ ಹಾಗಾಗಿ ಮೇಡಮ್ ಬಿ ಎನ್ ಬಚ್ಚೇಗೌಡರು ಕೆಲಸ ಮಾಡಿದ್ದಾರೆ ನೀರಾವರಿ ಎತ್ಕೊಳಕ್ ಅವ್ರ ಆಗಲಿಲ್ಲ ಅವ್ರ ಕಾರಣ ಅಂತ ನಿಮ್ಗೂ ಗೊತ್ತಿದೆ ಎರಡು ವರ್ಷಗಳಿಂದ ಅವ್ರು ದೂರ ಇದ್ರು ಅಭಿವೃದ್ಧಿನೂ ಮಾಡಿದ್ದಾರೆ ಇವತ್ತು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಗಳಿರ್ಬೋದು ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು ಅವ್ರಿಗೂ ಕೆಲಸ ಮಾಡಿದ್ದಾರೆ ಇವಾಗ ಬರುವಂತ ಇವಾಗ ಬರುವಂತ ಎಂ ಪಿಯಿಂದ ನಾವು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ಏನು ಹವಾಲಿದೆ ಅದನ್ನ ತಗೊಂಡೋಗಿ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಹವಾಲನ್ನ ಹೇಳಿ ಬರುವಂತ ದಿನಗಳಲ್ಲಿ ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಇಂದ ಈ ಕೆರೆಗಳಿಗೆ ಆಂಧ್ರ ನೀರು ತುಂಬೋ ತರ ಆಗ್ಬೇಕು ಅಂತ ಹೇಳಿ ನಾವು ಅವ್ರ ಮೇಲೆ ಒತ್ತಡ ಆಗ್ತೀವಿ ಈಗ ನೀವು ಹೇಳ್ತಿದ್ರ ನೆಕ್ಸ್ಟ್ ಎಂ ಪಿ ಯಾರಾಗ್ತಾರೋ ಅವರಿಂದ ಈ ಒಂದು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಬಟ್ ಈಗ ನಿಮ್ಮದೇ ಪಕ್ಷದ ಅವರು ಎಂ ಪಿ ಇದ್ದಾಗ ಆಗದೆ ಇರುವಂತಹ ಕೆಲಸ ನೆಕ್ಸ್ಟ್ ಆಗತ್ತೆ ಅನ್ಸತ್ತಾ ಮೇಡಮ್ ಖಂಡಿತ ಆಗುತ್ತೆ ಆಗುತ್ತೆ ಯಾಕಂದ್ರೆ ಇವಾಗ ನರೇಂದ್ರ ಮೋದಿ ಅವ್ರ ಕನ್ಸಿದೆ ಏನು ನಮ್ಮ ಮಳೆಗಾಲದಲ್ಲಿ ಬೀಳುವಂಥ ನೀರು ಸಮುದ್ರಕ್ಕೆ ಹೋಗಬಾರ್ದು ನದಿ ನದಿ ಜೋಡಣೆ ಮಾಡಬೇಕು ಅಂತೇಳಿ ಅವರು ಕನಸಿದೆ ಈ ಸಲಿ ಅದು ಖಂಡಿತ ಆಗುತ್ತೆ ಯಾಕಂದ್ರೆ ನರೇಂದ್ರ ಮೋದಿ ಅವರು ಹೇಳಿರುವಂತಹ ಎಲ್ಲ ಅವರು ನಮ್ಮ ಎಲೆಕ್ಷನ್ ಬಂದಾಗ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಏನು ಪ್ರಣಾಳಿಕೆಗಳನ್ನ ಬಿಟ್ಟರು ಆ ಕೆಲಸಗಳೆಲ್ಲ ನರೇಂದ್ರ ಮೋದಿಯವರು ಈಡೇಸಿ ಈಡೇರಿಸಿದ್ದಾರೆ ರಾಮ್ ಮಂದಿರ ಆಗಿರ್ಬೋದು ತ್ರಿವಾಲಿ ತಲಾಕ್ ಆಗಿರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ತರ್ಟಿ ಫೋರ್ ಎ ಇರ್ಬೋದು ಹೇಳಿದಾರೋ ಮಾತು ನಡ್ಕೊಂಡಿದ್ದಾರೆ ನಮಗೆ ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸ ಇದೆ ಬರುವಂತ ದಿನಗಳಲ್ಲಿ ನದಿ ಜೋಡಣೆ ಆಗ್ಬಿಟ್ಟಿದ್ದೆ ಕುಡಿಯುವ ನೀರಿನ ಸಮಸ್ಯೆ ಒಂದು ನಂಬಿಕೆ ಇದೆ ಮೇಡಮ್ ನೀವು ಫಸ್ಟ್ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದ್ ಮಾತು ಹೇಳಿದ್ರಿ ಬಾಗೇಪಲ್ಲಿಯಲ್ಲಿ ಬಿಜೆಪಿ ಪರವಾದಂತಹ ಅಲೆ ಇದೆ ಅಂತ ಬಟ್ ಇಲ್ಲಿನ ಶಾಸಕರು ಕಾಂಗ್ರೆಸ್ನವರು ಸುಬ್ಬಾರೆಡ್ಡಿ ಅವರು ಸೊ ಈಗ ಜನರೆಲ್ಲಾ ಒಂದ್ ಕಡೆ ಅನ್ಕೊಂಡಿರ್ತಾರೆ ಯಾರ್ ಶಾಸಕರಾಗಿರ್ತಾರೋ ಆ ಕ್ಷೇತ್ರದಲ್ಲಿ ಅವರ ಪರವಾದಂತಹ ಅಲೆ ಇರುತ್ತೆ ಅಂತ ಹೇಗೆ ಸರ್ ಇದು ಬಿಜೆಪಿ ಅಲೆ ಇದೆ ಅಂತ ಹೇಳ್ತಾ ಇರೋದು ಮೇಡಮ್ ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ದೇಶದ ವಿಚಾರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ನರೇಂದ್ರ ಮೋದಿ ಹಾಗೆ ಜನರು ಈಗ ದೇಶ ಅಥವಾ ಸೆಂಟ್ರಲ್ ಅಂತ ಬಂದ್ರೆ ಮೋದಿ ಪರವಾಗಿದ್ದಾರೆ ಅಂತ ಹೇಳ್ತಿದ್ದೀರಾ ಹೇಗೆ ನಾನು ಹೇಳೋದೇನಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ನಮಗೆ ಬಂದಿದೆ ಓಟ್ ಯಾಕಂದ್ರೆ ಅರವತ್ನಾಲ್ಕು ಸಾವಿರ ಜನ ನಮಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಶೀರ್ವಾದ ಮಾಡಿದ್ದಾರೆ ಯಾರೋ ಕೆಲವು ಗಳಿಂದ ಯಾರೋ ಕಂಟೆಸ್ಟ್ ಮಾಡಿರೋರು ಗಳಿಂದ ನಾವು ಸೋತ್ವೆ ಹೊತ್ತು ನಾವು ಅಂತೂ ಜನ್ ಇವತ್ತು ಗೆದ್ದಿದೀವಿ ಇವತ್ತು ಮೂರು ಸಲ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಶಾಸಕರಾಗಿದ್ದಾರೆ ಅವರು ಹೇಳ್ಕೊಳ್ಳೋ ಅಷ್ಟು ಕೆಲಸ ಎಲ್ಲೂ ಮಾಡಿಲ್ಲ ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತೂ ತೋರ್ಸ್ಕೊಳ್ಳೋ ಜಾಗ ಯಾವುದೂ ಇಲ್ಲ ಯಾವುದೇ ಕಾಮಗಾರಿ ಅಂತೂ ನಾನು ಇದು ಮಾಡಿದೀನಿ ಇದು ಶಾಶ್ವತವಾಗಿದೆ ಕೆಲಸ ಅಂತ ಹೇಳ್ಕೊಳ್ಳೋದು ಯಾವುದೂ ಇಲ್ಲ ಯಾಕಂದ್ರೆ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಎರಡ್ ಸಲ ಶಾಸಕರಾಗಿದ್ರು ಅನೇಕ ಜನಪರವಾದಂತ ಕೆಲಸಗಳು ಮಾಡ್ಕೊಂಡ್ ಬಂದ್ರು ಸಂಪಂಗಿಯವರು ಶಾಸಕರಾಗಿದ್ರು ಅನೇಕ ಜನಪರವಾದಂತ ಕೆಲಸಗಳು ಮಾಡ್ಕೊಂಡ್ ಬಂದ್ರು ಅವರು ಇವತ್ತು ಹೇಳ್ಕೊಳ್ಳೋ ಅಷ್ಟ ಹೇಳ್ಕೊಳ್ಳೋ ಅಷ್ಟು ಕೆಲಸ ಅಲ್ಲಲ್ಲ ಆಗಿದೆ ಆದ್ರೆ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಇದುವರೆಗೂ ನಾನು ಶಾಶ್ವತವಾದಂತ ಕೆಲಸ ಮಾಡಿದ್ದೀನಿ ಅಂತ ಎಲ್ಲೂ ಹೇಳ್ಕೊಳ್ಳೋ ಕೆಲಸ ಒಂದು ಕೆಲಸಾನು ಆಗಿಲ್ಲ ಆದ್ರಿಂದ ಇವತ್ತು ಹತ್ತು ತಿಂಗಳಾಯ್ತು ಸರ್ಕಾರ ಬಂದು ಇವತ್ತು ಯಾವುದೇ ಒಂದು ಅನುದಾನ ತಂದು ಬಾಗೇಪಲ್ಲಿ ಅಭಿವೃದ್ಧಿ ಮಾಡಕ್ಕೆ ಆಗಲಿಲ್ಲ ಅವ್ರ ಕೈಲಿ ಏನೆಲ್ಲ ಸಮಸ್ಯೆಗಳಿದೆ ಸರ್ ಬಾಗೇಪಲ್ಲಿ ಮೇಡಮ್ ಬಾಗೇಪಲ್ಲಿಯಲ್ಲಿ ನೀರಿನ ಸಮಸ್ಯೆ ಇದೆ ಮೇಡಮ್ ಮತ್ತೆ ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಸಮಸ್ಯೆ ಇದೆ ಯಾಕಂದ್ರೆ ನಮಗೆ ಒಂದು ಕೈಗಾರಿಕಾ ಪ್ರದೇಶ ಆಗ್ಬೇಕು ಇವತ್ತು ನಮ್ಮ ವಿದ್ಯಾವಂತ ಹುಡುಗರು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ವಲಸೆ ಅಲ್ಲೋಗಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ನಮಗೆ ಏರ್ಪೋರ್ಟ್ ಹತ್ರ ಇದೆ ಬೆಂಗಳೂರಿಗೆ ಹತ್ರ ಇದೆ ಕೈಗಾರಿಕಾ ಪ್ರದೇಶ ಆದ್ರೆಗಿನ ನಮಗೆ ಬಾಗೇಪಲ್ಲಿಗೆ ಅನುಕೂಲ ಆಗುತ್ತೆ ಯಾಕಂದರೆ ನಮ್ಮ ಮಕ್ಕಳು ಅಲ್ಲಿ ಹೋಗಿ ಅಲ್ಲೋಗಿ ಎಲ್ಲ ಹೋಗಿ ವಲಸೆ ವಲಸೆ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಒಂದು ಕೈಗಾರಿಕೆ ಆದರೆ ನಮ್ಮ ನಾವು ಅದೇ ಅಂದ್ಕೊಂಡಿದ್ದೀವಿ ಕೈಗಾರಿಕೆ ಪ್ಲಸ್ ನೀರು ಎರಡೂ ಈ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ ಬಾಗೇಪಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ನಿರುದ್ಯೋಗ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡೋದಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಇಬ್ಬರ ಹೆಸರು ಬರ್ತಾ ಇದೆ ಬಿಜೆಪಿಯಿಂದ ಅಲೋಕ್ ವಿಶ್ವನಾಥ್ ಹಾಗೆ ಮಾಜಿ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಯಾರಿಗೆ ಟಿಕೆಟ್ ಕೊಟ್ರೆ ಬೆಸ್ಟ್ ಅನ್ಸುತ್ತೆ ಸರ್ ಮೇಡಮ್ ನಾವು ನಮ್ಮ ಅಭ್ಯರ್ಥಿ ಮೋದಿ ಅಷ್ಟೇ ನಮಗೆ ಮೋದಿ ಬೆಸ್ಟ್ ಪ್ರಧಾನಮಂತ್ರಿ ಯಾರಿಗೆ ಟಿಕೆಟ್ ಕೊಟ್ರು ನಾವು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಮೆಜಾರಿಟಿ ಬಿಜೆಪಿಯಿಂದ ಕೊಡ್ತೀವಿ ನಮ್ಗೆ ಯಾರೇ ಅಭ್ಯರ್ಥಿ ಆದ್ರೂ ನಾವು ಅವ್ರನ್ನ ಗೆಲ್ಸೋದೇ ನಮ್ಮ ಗುರಿ ಯಾರೇ ಮೈತ್ರಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಆಗಿರ್ಬೋದು ಜೆ ಡಿ ಎಸ್ ಅಭ್ಯರ್ಥಿ ಯಾರೇ ಆಗ್ಲಿ ನಾವು ಪ್ರಧಾನ ಮಂತ್ರಿ ನಮ್ಗೆ ಮುಖ್ಯ ನಮ್ಗೆ ಕ್ಯಾಂಡಿಡೇಟ್ ಬಂದು ನರೇಂದ್ರ ಮೋದಿ ಅಷ್ಟೇ ನಮ್ಗೆ ಸುಧಾಕರ್ ವಿಶ್ವನಾಥ್ ಇನ್ನೊಬ್ರು ಅಂತಲ್ಲ ನಮ್ಮ ಕ್ಯಾಂಡಿಡೇಟ್ ನರೇಂದ್ರ ಮೋದಿ ನಾವೆಲ್ಲ ಸೇರಿ ಬಿಜೆಪಿ ಗೆಲ್ಸೋದು ನಮ್ ಗುರಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಎಲ್ಲಾ ಕಾರ್ಯಕರ್ತರು ಒಟ್ಟಿಗೆ ಕೆಲಸ ಮಾಡ್ತಾರ ಹೇಗೆ ಖಂಡಿತ ಮಾಡ್ತೀವಿ ಮೇಡಮ್ ಯಾರಿಗೆ ಟಿಕೆಟ್ ಕೊಡ್ಲಿ ನಾವು ಯಾರು ಟಿಕೆಟ್ ಕೊಟ್ರೆ ನಾವೆಲ್ಲ ಒಂದಾಗಿ ಪಕ್ಷಕ್ಕೆ ದುಡಿಯಕ್ಕೆ ರೆಡಿ ಆಗಿದೀವಿ ನಾವೆಲ್ಲಾ ಕಾರ್ಯಕರ್ತರು ಸೇರಿ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಮತ ಕೊಡಕ್ಕೂ ತಯಾರಾಗಿದ್ದೀವಿ ಈಗ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅಂತ ಹೇಳಲಾಗ್ತಾ ಇದೆ ಪ್ರಬಲವಾಗಿರುವಂತಹ ಪ್ರತಿಸ್ಪರ್ಧಿ ಅನಿಸ್ತಾರಾ ಹೇಗೆ ಮೇಡಮ್ ಇಲ್ಲ ಅದು ನಾನು ಹೇಳೋದೇನೆಂದ್ರೆ ಅವ್ರ ಪಕ್ಷದ ಬಗ್ಗೆ ನಾವು ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅವ್ರಿಗೆ ಇನ್ನೂ ತೀರ್ಮಾನ ಆಗಿಲ್ಲ ಕ್ಯಾಂಡಿಡೇಟ್ ಯಾರು ಅಂತ ಅವರು ಇಬ್ಬರು ಮೂರು ಜನ ಇದ್ದಾರೆ ಪಕ್ಷ ಪಕ್ಷ ನಮ್ಮ ನಮಗೆ ನಮ್ದೇನಪ್ಪ ಅಂದ್ರೆ ಈ ಸಲ ಮತ್ತೆ ಪ್ರಧಾನಿ ಆಗಬೇಕು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಯಾಂಡಿಡೇಟ್ ಯಾರಾದರೂ ಪರವಾಗಿಲ್ಲ ನಮ್ಮ ನಮ್ಮ ಶ್ರಮ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡೋದೇ ನಮ್ಮ ಶ್ರಮ ಓಕೆ ಎಷ್ಟು ಲೀಡ್ ಬರ್ಬೋದು ಸರ್ ಹಾಗಾದ್ರೆ ನಮ್ಮ ಲೀಡ್ ಇಪ್ಪತ್ತು ಸಾವಿರ ಮೇಲೆ ಲೀಡ್ ಇರುತ್ತೆ ಈ ಸಲ ಹೋದ್ಸಲಿ ಆರು ಸಾವಿರ ಲೀಡ್ ಇತ್ತು ಈ ಸರಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಒಂದು ಇಪ್ಪತ್ತು ಸಾವಿರ ಲೀಡ್ ಇರುತ್ತೆ ಅರವತ್ನಾಲ್ಕು ಸಾವಿರ ಓಟ್ ಬಿದ್ದಿದೆ ನಮಗೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಇವತ್ತು ಬಾಗೇಪಲ್ಲಿಗೆ ಒಂದು ಯಾರೋ ಬರ್ತಾರೆ ಎಲೆಕ್ಷನ್ ಟೈಮು ಒಟ್ಟೋಗ್ತಾರೆ ಅಂತ ಕೆ ಇತ್ತು ಆದ್ರೆ ಸಿ ಮುನ್ರಾಜ್ ಅವರು ಆತರ ಮಾಡ್ತಾ ಇಲ್ಲ ಇಡೀ ಹಳ್ಳಿಗಳೆಲ್ಲ ಸೇವೆ ಮಾಡಿಕೊಂಡು ಪ್ರತಿಯೊಬ್ಬರನ್ನ ಗುರುತಿಸಿ ಕಾರ್ಯಕರ್ತರ ಕಷ್ಟಗಳು ಮತ್ತೆ ಬಾಗೇಪಲ್ಲಿ ಸಮಸ್ಯೆಗಳನ್ನ ತಿಳಿದುಕೊಂಡು ಇವತ್ತು ಸಿ ಮುನರಾಜ್ ಅವರು ಕೆಲಸ ಮಾಡ್ತಾ ಇದ್ದಾರೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಗೆಲ್ಲಿಸ್ತೀವಿ ಅಂತ ಬಟ್ ಕಾರ್ಯಕರ್ತರಿಗೆ ಒಂದಷ್ಟು ಆಸೆ ಇರತ್ತೆ ಇವ್ರಿಗೆ ಟಿಕೆಟ್ ಕೊಟ್ರೆ ಬೆಸ್ಟ್ ಅಂತ ಏನಿದೆ ಸರ್ ಕಾರ್ಯಕರ್ತರ ಮನಸ್ಸಲ್ಲಿ ಏನಿದೆ ನಮ್ಮ ಕಾರ್ಯಕರ್ತರ ಮನಸ್ಸಲ್ಲಿ ಟಿಕೆಟ್ ಬಗ್ಗೆ ನಮ್ಮ ಕಾರ್ಯಕರ್ತರ ಮನಸ್ಸಲ್ಲಿ ಯಾರಿಗೂ ಗೊಂದಲ ಇಲ್ಲ ನಾನ್ ಹೇಳೋದು ನೀವ್ ಯಾರನ್ನೇ ಕೇಳಿ ಕಾರ್ಯಕರ್ತರಿಗೆ ಯಾರಿಗೂ ಗೊಂದಲ ಇಲ್ಲ ನಮಗೇನಂದ್ರೆ ಮತ್ತೆ ಮೋದಿ ಪ್ರಧಾನಿ ಆಗ್ಬೇಕಷ್ಟೇ ನಮ್ಮ ಕಾರ್ಯಕರ್ತರಲ್ಲ ಒಂದೇ ಹಾಗಾದ್ರೆ ಆಗ್ತಾರೆ ಆಗ್ಬೇಕು ಈ ದೇಶ ಅಭಿವೃದ್ಧಿ ಆಗ್ಬೇಕು ಧರ್ಮ ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ದೇಶವನ್ನ ಬೇರೆ ದೇಶಗಳು ಇಂತಿರ್ಗಿ ನೋಡಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗ್ಲೇಬೇಕು ಮೇಡಮ್ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಮೇಡಮ್ ನರೇಂದ್ರ ಮೋದಿ ಅವರು ಅವರೊಂಥರ ಯೋಗಿಗಳಿದ್ದಂಗೆ ಇವತ್ತು ದೇಶಕ್ಕೋಸ್ಕರ ದಿನಕ್ಕೆ ಹದಿನೆಂಟು ಕೆಲಸ ಮಾಡುವಂತ ಒಳ್ಳೆ ಪ್ರಧಾನಮಂತ್ರಿ ಅಂತ ಹೇಳ್ತೀನಿ ಮೇಡಮ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಬಗ್ಗೆ ನಿಮ್ಗೆ ಗೊತ್ತಿದೆ ರಾಹುಲ್ ಗಾಂಧಿ ಬಗ್ಗೆ ಇವತ್ತು ಕಾಂಗ್ರೆಸ್ನವರು ಸೋನಿಯಾ ಗಾಂಧಿ ಜೈ ರಾಹುಲ್ ಗಾಂಧಿ ಜೈ ಇಂದಿರಾ ಗಾಂಧಿ ಜೈ ಅಂತ ಇದ್ರು ಇವತ್ತು ನೀವೇ ನೋಡಿದ್ರೆ ಮೊನ್ನೆ ನಡೆದಂತ ರಾಜ್ಯಸಭಾ ಚುನಾವಣೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಮಾಡೋ ಥರ ಇವತ್ತು ಇವ್ರನ್ನೆಲ್ಲ ಬಿಟ್ಬಿಟ್ಟಿದಿರಿ ಇವಾಗ ಕಾಂಗ್ರೆಸ್ನವರು ಪಾಕಿಸ್ತಾನಕ್ಕೆ ಜೈ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅವರೆಲ್ಲ ಪ್ರಧಾನಮಂತ್ರಿ ಕನ್ಸ್ ಕನ್ಸು ಕಣ್ಬೇಕಷ್ಟೇ ಮೇಡಮ್ ಆಗಲ್ಲ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಎಷ್ಟ್ ವಿನ್ ಆಗುತ್ತೆ ಕಾಂಗ್ರೆಸ್ ಎಷ್ಟ್ ಸೈಟ್ ಬರ್ಬೇಡ ಅದು ಗೊತ್ತಿಲ್ಲ ಮೇಡಮ್ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಲ್ಲ ಎಷ್ಟಾಗ್ಬೋದು ಅಂತ ಅಂದಾಜಲಿ ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತಿವಿ ಮೇಡಮ್ ಓಕೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿನೇ ಗೆಲ್ಲುತ್ತೆ ಹಾಗಾದ್ರೆ ಕರ್ನಾಟಕದಲ್ಲಿ ಮೋದಿ ಅಲೆ ಇದೆಯಾ ಸರ್ ಹಂಡ್ರೆಡ್ ಮೋದಿ ಅಲೆ ಇದೆ ಮೇಡಮ್ ಇಡೀ ದೇಶದಲ್ಲೇ ಮೋದಿ ಅಲೆ ಇದೆ ಓಕೆ ಸ್ಯಾಂಕ್ ಯು ತ್ಯಾಂಕ್ ಯು ಇದಿಷ್ಟು ಕೂಡ ಬಾಗೇಪಲ್ಲಿಯ ಬಿಜೆಪಿ ಮಂಡಳ ಅಧ್ಯಕ್ಷರಾಗಿರುವಂತಹ ಪ್ರತಾಪ್ ಅವರ ಮಾತು ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್ ಬಾಗೆಪಲ್ಲಿ